ಇಂದು ನಾಡಿನೆಲ್ಲೆಡೆ ಬಕ್ರೀದ್ ಹಬ್ಬದ ಸಂಭ್ರಮದ ಹಿನ್ನೆಲೆಯಲ್ಲಿ ಅನಧಿಕೃತ ಪ್ರಾಣಿ ವಧೆ ಮಾಡಿದ್ರೆ ಬೀಳುತ್ತೆ ದಂಡ ಎಚ್ಚರಿಕೆಯ ಸಂದೇಶವನ್ನ ರವಾನಿಸಲಾಗಿದೆ ಎಸ್ ಇವತ್ತು ನಾಡಿನೆಲ್ಲೆಡೆ ಬಕ್ರೀದ್ ಹಬ್ಬದ ಸಂಭ್ರಮ ಒಂದು ಕಡೆ ಸೋ ಹೀಗಾಗಿ ಅನಧಿಕೃತವಾಗಿ ಪ್ರಾಣಿ ವಧೆ ಏನಾದರೂ ಮಾಡಿದ್ರೆ ದಂಡ ಬೀಳುತ್ತೆ ಬಿಬಿಎಂಪಿ ಇಂದ ಎಚ್ಚರಿಕೆಯ ಸಂದೇಶವನ್ನ ಕೂಡ ಇದೀಗ ರವಾನಿಸಲಾಗಿದೆ ಸಾರ್ವಜನಿಕ ಪ್ರದೇಶಗಳಲ್ಲಿ ಪ್ರಾಣಿ ವಧೆಗೆ ನಿಷೇಧಿಸಲಾಗಿದೆ ಅಧಿಕೃತ ಕಸಾಯಿ ಖಾನೆಗಳಲ್ಲಿ ವಧೆಗೆ ಅವಕಾಶ ಕೂಡ ನೀಡಲಾಗಿರುವಂತದ್ದು ಸೋ ಅದನ್ನ ಬಿಟ್ಟು ಸಾರ್ವಜನಿಕ ಪ್ರದೇಶಗಳಲ್ಲಿ ಪ್ರಾಣಿ ವಧೆ ಮಾಡೋದನ್ನ ನಿಷೇಧಿಸಲಾಗಿದೆ ಇನ್ನು ರಸ್ತೆ ಪಾದಚಾರಿ ಮಾರ್ಗಗಳು ಆಸ್ಪತ್ರೆ ಆವರಣ ಸೇರಿದಂತೆ ಸಾರ್ವಜನಿಕ ಪ್ರದೇಶಗಳಲ್ಲಿ ಅನಧಿಕೃತ ಪ್ರಾಣಿ ವಧೆಯನ್ನ ನಿಷೇಧಿಸಲಾಗಿದೆ ಇನ್ನು ಕಾನೂನನ್ನ ಉಲ್ಲಂಘಿಸುವವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಈಗಾಗಲೇ ಬಿಬಿಎಂಪಿ ಎಚ್ಚರಿಕೆಯ ಸಂದೇಶವನ್ನ ಕೂಡ ರವಾನಿಸಿದೆ ಪ್ರಾಣಿ ವಧೆ ಕಾಯ್ದೆಯ ಪ್ರಕಾರ ವಧೆಗೆ ಅವಕಾಶ ಇದೆ ಅಧಿಕೃತ ಕಸಾಯಿ ಖಾನೆಗಳಲ್ಲಿ ಮಾತ್ರ ವಧೆಗೆ ಅವಕಾಶ ಇರುವಂತದ್ದು ಇನ್ನು ರಸ್ತೆ ಬೀದಿಗಳಲ್ಲಿ ಇರಬಹುದು ಹಾಗೆ ಪಾದಚಾರಿ ಮಾರ್ಗಗಳು ಆಸ್ಪತ್ರೆ ಆವರಣ ಸಾರ್ವಜನಿಕ ಪ್ರದೇಶಗಳಲ್ಲಿ ವಧೆ ಮಾಡಿದ್ರೆ ದಂಡ ಬೀಳೋದು ಫಿಕ್ಸ್ ರಸ್ತೆ ಬೀದಿಗಳಲ್ಲಿ ವಧೆ ಮಾಡಿದ್ರೆ ಬೀಳುತ್ತೆ ದಂಡ ಎಸ್ ಈಗಾಗಲೇ ಸಾಕಷ್ಟು ಏನು ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸ್ ಬಿಗಿ ಬಂದೋಬಸ್ತ್ ಅನ್ನು ಕೂಡ ಒದಗಿಸಲಾಗಿರುವಂತದ್ದು ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಗೋಹತ್ಯೆ ನಿಷೇಧ ಕಾಯ್ದೆಯನ್ನ ವಾಪಸ್ ತೆಗೆದುಕೊಳ್ತೇವೆ ಅನ್ನೋ ಹೇಳಿಕೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಗಿದೆ ಸೋ ಹೀಗಾಗಿ ಇವತ್ತು ಏನಾದರೂ ಆ ರೀತಿ ಹತ್ಯೆಗಳು ಆದ್ರೆ ಅಂತ ಒಂದು ಕಠಿಣ ಎಚ್ಚರಿಕೆಯನ್ನ ಭಜರಂಗದಳ ನಾಯಕರು ಕೂಡ ಈಗಾಗಲೇ ಕೊಟ್ಟಿದ್ದಾರೆ ಸೋ ಮತ್ತೊಂದು ಕಡೆ ಏನು ಬಕ್ರೀದ್ ಹಬ್ಬದ ಸಂದರ್ಭದಲ್ಲಿ ಪ್ರಾಣಿ ವಧೆಯನ್ನ ಮಾಡಲಾಗುತ್ತೆ ಸೋ ಈ ಪ್ರಾಣಿ ವಧೆಗೆ ಅಧಿಕೃತ ಕಸಾಯಿ ಖಾನೆಗಳಲ್ಲಿ ಮಾತ್ರ ಅವಕಾಶ ಕೊಡಲಾಗಿದೆ ಸೋ ಅದನ್ನ ಬಿಟ್ಟು ರಸ್ತೆ ಪಾದಚಾರಿ ಮಾರ್ಗ ಹಾಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಏನಾದರೂ ಪ್ರಾಣಿ ವಧೆ ಮಾಡಿದ್ರೆ ದಂಡ ಫಿಕ್ಸ್ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ